ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ ಅಮೃತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ 75 ವರ್ಷಗಳ ಸ್ವಾತಂತ್ರ್ಯದ ಈ ದೇಶದಲ್ಲಿ ಇವತ್ತಿಗೂ ಕೂಡ ರಸ್ತೆ ಸರಿ ಇಲ್ಲ ಚರಂಡಿ ಇಲ್ಲ ಕುಡಿಯಕ್ಕೆ ನೀರಿಲ್ಲ ವಿದ್ಯುತ್ ಕಂಬ ಇಲ್ಲ ಆಸ್ಪತ್ರೆ ಇಲ್ಲ ಇಂತ ಮೂಲಭೂತ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಹೇಳಿ ಕೇಳಿ ಚಿಕ್ಕಮಗಳೂರು ಚಿಕ್ಕಮಗಳೂರಿನವರು ಬಹಳ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ ಈ ದೇಶದ ರಾಜಕಾರಣದಲ್ಲಿಯೂ ಕೂಡ ತಮ್ಮದೇ ಆದ ರೀತಿಯ ಹೆಡತವನ್ನ ಹೊಂದಿದ್ರು ಆದರೆ ಚಿಕ್ಕಮಗಳೂರಿನ ಒಂದು ಆಸ್ಪತ್ರೆಯ ಕಥೆಯನ್ನ ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀವಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹೋಗೋದಿಲ್ಲ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ನ ಮಾಲೀಕರು ಹೋಗೋದಿಲ್ಲ ದೊಡ್ಡ ದೊಡ್ಡ ಸಾಹುಕಾರರು ಹೋಗೋದಿಲ್ಲ ಐಎಎಸ್ ಐಪಿಎಸ್ ಅಧಿಕಾರಿಗಳ ಕುಟುಂಬ ಹೋಗೋದಿಲ್ಲ ಎಂಎಲ್ಎಗಳು ಸಚಿವರು ಶಾಸಕರ ಸಂಸದರ ಮಕ್ಕಳಂತೂ ಹೋಗೋದೇ ಇಲ್ಲ ಕನಿಷ್ಠ ಗ್ರಾಮ ಪಂಚಾಯಿತಿಯ ಸದಸ್ಯರ ಕುಟುಂಬಗಳು ಕೂಡ ಹೋಗೋದಿಲ್ಲ ಅಂತ ಸರ್ಕಾರಿ ಆಸ್ಪತ್ರೆಯ ದುರವಸ್ಥೆಯನ್ನ ನಿಮ್ಮ ಮುಂದೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಆರೋಗ್ಯ ಸಚಿವರೇ ಈ ಜಿಲ್ಲಾ ಆಸ್ಪತ್ರೆಯ ಕಥೆಯನ್ನ ನೀವೊಮ್ಮೆ ನೋಡಬೇಕು ಯಾಕೆಂದ್ರೆ ಈ ಜಿಲ್ಲಾ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗಿಂತಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಂತೆಯೇ ಇದನ್ನ ಪರಿಗಣಿಸಲಾಗಿದೆಯಾ ಅನ್ನುವ ಅನುಮಾನ ಮೂಡುತ್ತೆ ಇದೊಂದು ಜಿಲ್ಲಾ ಆಸ್ಪತ್ರೆನಾ ಅನ್ನುವ ಶಂಕೆ ಮೂಡುತ್ತೆ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಇರಬೇಕಾದಂತ ಸೌಕರ್ಯಗಳು ಇರಬೇಕಾದಂತ ಸಿಬ್ಬಂದಿ ಒಂದು ಟರ್ಷರಿ ಕೇರ್ ಸೆಂಟರ್ ಮಾಡ್ತೀವಿ ಅಂತಿದ್ದರೆ ಕಳೆದ ಬಾರಿ ಇರುವಂತ ಆರೋಗ್ಯ ಸಚಿವರು ಪ್ರತಿ ತಾಲ್ಲೂಕಿಗೂ ಕೂಡ ಟರ್ಷರಿ ಕೇರ್ ಸೆಂಟರ್ ಮಾಡ್ಬಿಡ್ತೀವಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಳು ಸರ್ಕಾರದಲ್ಲೇ ಸಿಗುತ್ತೆ ತಾಲ್ಲೂಕಿನ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ನಾವು ಟರ್ಷರಿ ಕೇರ್ ಸೆಂಟರ್ ಗಳ ರೀತಿಯಲ್ಲಿ ಮಾಡ್ತೀವಿ ಅಂತ ಕೋವಿಡ್ ಬಂದ ನಂತರದಲ್ಲೂ ಕೂಡ ನಾವು ಎಚ್ಚೆತ್ತುಕೊಳ್ಳಲಿಲ್ಲ ಕೋವಿಡ್ ಬಂದ ನಂತರದಲ್ಲಿ ಇಡೀ ಪ್ರಪಂಚ ಕರಿವಾಗಿದ್ದು ಇಡೀ ಪ್ರಪಂಚಕ್ಕೆ ಜ್ಞಾನೋದಯ ಆಗಿದ್ದು ಮಠ ಮಂದಿರ ದೇಗುಲ ಚರ್ಚ್ ಮಸೀದಿ ಯಾವುದನ್ನು ಕಟ್ಟಿಸೋದು ಬೇಡಪ್ಪ ಆಸ್ಪತ್ರೆಗಳು ಕಟ್ಟಿಸಿದ್ರೆ ಸಾಕು ಆಸ್ಪತ್ರೆಗಳೇ ದೇಗುಲಗಳು ಆಸ್ಪತ್ರೆಗಳೇ ದೇವಾಲಯಗಳು ಆರೋಗ್ಯ ಸಚಿವರೇ ಜಿಲ್ಲಾ ಆಸ್ಪತ್ರೆಯನ್ನ ಒಮ್ಮೆ ನೋಡಿಬಿಡಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಈ ಜಿಲ್ಲಾ ಆಸ್ಪತ್ರೆಗೆ ಯಾವ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಬೇಕಿದೆನೆ ಜನ ನನಲಾಡ್ತಾ ಇದ್ದಾರೆ ಅದಕ್ಕೆ ಕೊನೆ ಯಾವತ್ತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಸಿಬ್ಬಂದಿ ಕೊರತೆ 400 ಬೆಡ್ಗಳಿರುವಂತ ಆಸ್ಪತ್ರೆಯಲ್ಲಿ ಕೇವಲ 129 ಸಿಬ್ಬಂದಿ ಕೆಲಸ ಮಾಡುತ್ತಾರೆ 250 3 ಸಿಬ್ಬಂದಿ ಕೆಲಸ ಮಾಡುವ ಜಾಗದಲ್ಲಿ 50% ಕೆಲಸ ಮಾಡುತ್ತಾರೆ ಸಿಬ್ಬಂದಿ ಕೊರತೆಯಿಂದ ಸೂಕ್ತ ಸಮಯಕ್ಕೆ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಪ್ರತಿನಿತ್ಯ ಸಾವಿರಾರು ಜನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಒಂದೇ ಒಂದು ಚೀಟಿ ತಗೋಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಕಾಯಬೇಕು ನೋಡ್ತಾ ಇದ್ದೀರಿ ಇದು ಚಿಕ್ಕಮಗಳೂರಿನ ಆಸ್ಪತ್ರೆ ಈ ಚಿಕ್ಕಮಗಳೂರಿನ ಜಿಲ್ಲಾ ಆಸ್ಪತ್ರೆಗೆ ಒಂದು ರೀತಿ ರೋಗ ಪೀಡಿತವಾಗಿದೆ ಆಸ್ಪತ್ರೆಯೇ ರೋಗ ಪೀಡಿತವಾಗಿದೆ ಇಲ್ಲಿ ಬರುವಂತ ರೋಗಿಗಳಿಗೆ ಖಚಿತವಾದ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಸಿಗುತ್ತೆ ಅಂತ ಹೇಳಕಾಗೋದಿಲ್ಲ ಅರಳಗುಪ್ಪೆ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರಬೇಕಾದಂತ ಸಿಬ್ಬಂದಿಗಳು ಅರ್ಧಕರ್ಧ ಮಾಯ ನಿಜಕ್ಕೂ ಕೂಡ ಇದೊಂದು ಜಿಲ್ಲಾ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ತಾಲ್ಲೂಕು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ನಾನು ಟರ್ಷರಿ ಕೇರ್ ಸೆಂಟರ್ಗಳನ್ನು ಮಾಡ್ತೀನಿ ಅಂತ ಹೇಳಿದ್ರು ಹಿಂದಿನ ಆರೋಗ್ಯ ಸಚಿವರು ಆದರೆ ಇವತ್ತಿನ ಸ್ಥಿತಿ ಏನಾಗಿದೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರಬೇಕಾದಂತ ಕನಿಷ್ಠ ಸೌಕರ್ಯಗಳು ಸಿಗ್ತಾ ಇಲ್ಲ ಇದು ಅರಳಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ ಇದು 400 ಬೆಡ್ಗಳಿದೆ ಒಟ್ಟು ಸಿಬ್ಬಂದಿಯನ್ನು ನಾವು ಹೇಳ್ತಾ ಇದ್ದೇವೆ 400 ಸಿಬ್ಬಂದಿಗಳ ಪೈಕಿ 129 ಜನ ಮಾತ್ರ ಕೆಲಸ ಮಾಡುತ್ತಾರೆ ಅಲ್ಲಿಗೆ
400 ಬೆಡ್ಗಳಿರುವಂತ ಈ ಆಸ್ಪತ್ರೆಗೆ ಬೇಕಾಗಿರುವಂತದ್ದು 253 ಸಿಬ್ಬಂದಿ ನಾವು ಸಿಬ್ಬಂದಿ ವಿಷಯವಾಗಿ ಮಾತ್ರ ಮಾತನಾಡುತ್ತಿದ್ದೇವೆ ಅಲ್ಲಿರುವಂತ ಇತರೆ ಸೌಕರ್ಯಗಳನ್ನಾಗಲಿ ಇತರೆ ಔಷಧ ಫಾರ್ಮಸಿ ವಿಷಯದ ಕುರಿತಂತಾಗಲಿ ವೈದ್ಯಕೀಯ ಉಪಕರಣಗಳು ಸಲಕರಣೆಗಳ ವಿಷಯವಾಗಿ ಮಾತನಾಡುತ್ತಾ ಇಲ್ಲ ಕಟ್ಟಡದ ವಿಷಯವಾಗಿ ಮಾತನಾಡುತ್ತಾ ಇಲ್ಲ ಅದೇ ನೀವು ಪಕ್ಕದ ಹಾಸನ ಜಿಲ್ಲೆಗೆ ಒಮ್ಮೆ ಬಂದು ನೋಡಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೂ ಪಕ್ಕದ ಹಾಸನ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗೂ ಹೋಲಿಕೆ ಮಾಡಿ ನೋಡಿ ಹೆಂಗಿದೆ ವ್ಯತ್ಯಾಸ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಹಾಸನ ಜಿಲ್ಲಾ ಆಸ್ಪತ್ರೆಯನ್ನು ನೋಡಿದ್ರೆ ಬೃಹತ್ ಕಟ್ಟಡ ಅದು ಜಿಲ್ಲೆಯೇ ಇದು ಜಿಲ್ಲೆ 60 ಕಿಲೋಮೀಟರ್ ಮಾತ್ರ ವ್ಯತ್ಯಾಸ ಇದೆ ಚಿಕ್ಕಮಗಳೂರಿಗೂ ಹಾಸನಕ್ಕೂ ಬೃಹತ್ ಆದ ಕಟ್ಟಡ ಇದೆ ಬೇಕಾದ ಸೌಕರ್ಯ ಇದೆ ವೈದ್ಯಕೀಯ ಉಪಕರಣಗಳು ಇದ್ದಾವೆ ಆ ಕಟ್ಟಡ ನೋಡಿದ್ರೆ ಸರ್ಕಾರಿ ಆಸ್ಪತ್ರೆ ರೀತಿ ಕಾಣಿಸೋದಿಲ್ಲ ಹಾಸನದ ಜಿಲ್ಲಾ ಆಸ್ಪತ್ರೆ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ ರೀತಿಯಲ್ಲಿ ಕಾಣಿಸುತ್ತೆ ನೀವು ಇದೇ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ನೋಡಿ ಯಾವ ಕಾಲದ ಬಿಲ್ಡಿಂಗ್ ಅಂತ ನಿಮಗೆ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದ್ರೆ ಅರ್ಥ ಆಗಿಬಿಡುತ್ತೆ ಯಾಕೆಂದ್ರೆ ರಾಜಕೀಯ ಎಲ್ಲರಿಗೂ ಬೇಕು ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ರಾಜಕೀಯ ಮುಖಂಡರ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಎದ್ದು ಕಾಣುತ್ತೆ ಒಂದು ಆಸ್ಪತ್ರೆ ಬೇಕು ಒಂದು ಜಿಲ್ಲಾ ಆಸ್ಪತ್ರೆ ಇದು ಯಾವುದು ತಾಲೂಕು ಆಸ್ಪತ್ರೆ ಇಲ್ಲ ಜಿಲ್ಲಾ ಆಸ್ಪತ್ರೆ ಇಡೀ ಜಿಲ್ಲೆಯ ಜನರ ಆರೋಗ್ಯವನ್ನ ಸುರಕ್ಷತೆಯನ್ನ ತಕ್ಷಣಕ್ಕೆ ಚಿಕಿತ್ಸೆಯನ್ನ ಕೊಡುವಂತ ಅತಿ ದೊಡ್ಡ ಜವಾಬ್ದಾರಿ ಹೊಂದಿರುವಂತ ಜಿಲ್ಲಾ ಆಸ್ಪತ್ರೆ ಇದು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಚೀಟಿ ಪಡಿಬೇಕು ಅಂದ್ರೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಪೇಷಂಟ್ ಬಂದಾಗ ತುರ್ತಾಗಿ ದಾಖಲಿಸಬೇಕಾದಂತ ರೋಗಿಗೆ ಬಂದಾಗ ಈ ಚೀಟಿ ಪಡೆಯಕ್ಕೆ ಕ್ಯೂ ನಿಂತುಕೊಂಡೆ ಪ್ರಾಣ ಕಳೆದುಕೊಳ್ಳಬೇಕಾದಂತ ಸ್ಥಿತಿ ಇದೆ ಚೀಟಿ ಪಡೆಯಲು ಯಾಕೆಂದ್ರೆ ಚೀಟಿ ಕೊಡಕು ಅಲ್ಲಿ ಸಿಬ್ಬಂದಿ ಇಲ್ಲ ನೀವಿನ್ನು ಅಲ್ಲಿ ನರ್ಸ್ಗಳ ಸಂಖ್ಯೆ ಎಷ್ಟು ವೈದ್ಯರ ಸಂಖ್ಯೆ ಎಷ್ಟು ತಜ್ಞ ವೈದ್ಯರ ಸಂಖ್ಯೆ ಎಷ್ಟು ಸುಶ್ರೂಷಕರ ಸಂಖ್ಯೆ ಎಷ್ಟು ಫಾರ್ಮಸಿಸ್ಟ್ಗಳ ಸಂಖ್ಯೆ ಎಷ್ಟು ತೀರಾ ಡೀಪ್ ಆಗಿ ಹೋಗ್ಬಿಟ್ರೆ ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಬಟಾಬೈಲಾಗುತ್ತೆ ಜಿಲ್ಲಾ ಆಸ್ಪತ್ರೆ ಸಿಟಿ ರವಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವರು ಎಂತದು ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಇಡೀ ದೇಶದ ರಾಜಕಾರಣದ ಬಗ್ಗೆ ಮಾತನಾಡುತ್ತಾರೆ ಸಿಟಿ ರವಿನವರು ಪ್ರತಿನಿಧಿಸುತ್ತಿದ್ದಂತ ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಇರುವಂತ ಜಿಲ್ಲಾ ಆಸ್ಪತ್ರೆಯ ಕರ್ಮಕಾಂಡ ಹೌದು ತಮ್ಮೇಗೌಡರನ್ನ ಯಾಕೆ ನಾವು ಕೇಳ್ತಾ ಇಲ್ಲ ತಮ್ಮೇಗೌಡರು ಬಂದು 4 ತಿಂಗಳಾಯ್ತು ಈ ಅವ್ಯವಸ್ಥೆ ಇದ್ದು ಅನೇಕ ವರ್ಷಗಳಾಯಿತು ಹೀಗಾಗಿ ಸಿಟಿ ರವಿಯವರ ಹೆಸರನ್ನು ನಾವಿಲ್ಲಿ ಕೋಟ್ ಮಾಡ್ತಾ ಇದ್ದೇವೆ ಸಿಟಿ ರವಿಯವರೇ ಇನ್ನೊಬ್ಬರ ಮತ್ತೊಬ್ಬರ ಬಗ್ಗೆ ಮಾತನಾಡುವ ಮುನ್ನ ನಿಮ್ಮಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಆಗಿರುವ ಕೊಡುಗೆಗಳ ಬಗ್ಗೆ ಇಂತ ಅವ್ಯವಸ್ಥೆಯ ಆಗರಗಳ ಬಗ್ಗೆ ಒಮ್ಮೆ ಸ್ವಲ್ಪ ತಿರುಗಿ ನೋಡ್ರಿ ನಿಮ್ಮ ಬೆನ್ನಿಮ್ಮ ಕಾಣಿಸೋದಿಲ್ಲ ತಿರುಗಿ ನೋಡ್ರಿ ಗೊತ್ತಾಗುತ್ತೆ ಇವತ್ತು ಚಿಕ್ಕಮಗಳೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾರಾದರೂ ರೋಗಿಗಳು ಹುಷಾರಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ ಬಂದರೆ ಅವರು ಆಸ್ಪತ್ರೆಯಿಂದ ಅಲ್ಲಿ ಏನು ಹುಷಾರಿಲ್ಲ ಅಂತ ಬಂದಿರ್ತಾರೆ ಅದಕ್ಕೆ ಇನ್ನೂ ಜಾಸ್ತಿ ಕಾಯಿಲೆ ಅಂಟಿಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದಿದೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸರ್ಕಾರ ಬಂದ ಮೇಲೆ ಏನು ಮಲ್ಕೊಂಡಿದ್ದಾರೆ ಏನು ಅಂತೇಳಿ ನನಗೆ ಗೊತ್ತಿಲ್ಲ
ಅವರೇನಾದರೂ ಮಲ್ಕೊಂಡಿದ್ರೆ ಎಚ್ಚೆತ್ತು ಒಂದ್ಸಲ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ ಕಡೆ ಗಮನ ಹರಿಸಲಿ. ಸುಮಾರು 250 ಸಿಬ್ಬಂದಿ ಇರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ಇವತ್ತು ಅರ್ಧಕ್ಕರ್ಧ 125-130 ಜನ ಸಿಬ್ಬಂದಿಗಳನ್ನ ಇಟ್ಕೊಂಡು ಇವತ್ತು ಹಾಸ್ಪಿಟ್ಲ್ ನಡೆಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇವರು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾರೆ, ಇವರು ಯಾವ ರೀತಿಯಲ್ಲಿ ಇವರು ರೋಗಿಗಳನ್ನ ಇವತ್ತು ಗುಣಪಡಿಸಿ ಕಳಿಸೋಕ್ಕೆ ಸಾಧ್ಯ ಇದೆ. ದಿ ದರ್ಜೆ ನೌಕರರಂತೂ ಏಳು ಪಾಡ್ದು ಅವರ ಪಾಡು, ಇವತ್ತು ಅವರು ರಾತ್ರಿ ಹಗಲು ಅನ್ನೋದೇ ಕೆಲಸವನ್ನು ಮಾಡ್ತಿದ್ದಾರೆ. ರೋಗಿಗಳು ಪ್ರಾಣ ಭಯದಿಂದ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ಇವತ್ತು ಅವರು ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವರು ಹೋದರೆ ವಾಪಸ್ ನಾವು ಪ್ರಾಣವನ್ನು ಇಟ್ಕೊಂಡು ಬರ್ತೀವಿ ಅನ್ನೋ ನಂಬಿಕೆ ಇಲ್ಲದೆ ಇರೋ ರೀತಿಯಲ್ಲಿ ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ ಆಗಿದೆ. ತಕ್ಷಣ ಕ್ಷೇತ್ರದ ಶಾಸಕರಾದಂಥ ತಮ್ಮಯ್ಯನವರು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಏನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಇದ್ದಾರೆ, ಅವ್ರನ್ನ ಕರೆಸಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಏನು ಇವತ್ತು ತೊಂದರೆಗಳಿದೆ ಅದನ್ನು ಸರಿಪಡಿಸಬೇಕು, ಇಲ್ಲಾಂತಂದರೆ ಮುಂದಿನ ದಿವಸಗಳಲ್ಲಿ ನಾವು ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಚಿಕ್ಕಮಗಳೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರಿ ಮಲೆಗೌಡ ಹಾಸ್ಪಿಟಲಲ್ಲಿ ಏನು ರೋಗಿಗಳಿಗೆ ಬಡ ರೋಗಿಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ವೈದ್ಯಕೀಯ ಸಿಬ್ಬಂದಿಯಾಗಲಿ ಡಾಕ್ಟ್ರುಗಳಾಗಲಿ ಅಲ್ಲಿ ಸಂಖ್ಯೆ ಕಮ್ಮಿ ಇರೋದ್ರಿಂದ ಅವರಿಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಜೊತೆಗೆ ಬಡ ರೋಗಿಗಳು ಏನು ಹಾಸ್ಪಿಟ್ಲಿಗೆ ಬಂದಂಥವ್ರಿಗೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಅನ್ನೋ ದೂರುಗಳು ಇತ್ತೀಚೆಗೆ ಅತಿ ಹೆಚ್ಚಾಗಿ ಬರ್ತಾ ಇದೆ. ಮುಂಚೆ ಇದ್ದಂಥ ಸಿಬ್ಬಂದಿಗಳಲ್ಲಿ ಮುಂಚೆ ಇದ್ದಂಥ ಸರ್ಕಾರದವರು ಸಿಬ್ಬಂದಿಗಳ ತುಂಬಲಿಕ್ಕೆ ಪ್ರಯತ್ನವನ್ನು ಪಡಲಿಲ್ಲ. ಈಗ ಅದಕ್ಕಿಂತ ಹದಗೆಟ್ಟೋಗಿ ಇನ್ನೂ ಸಿಬ್ಬಂದಿಗಳ ಕೊರತೆ ಜಾಸ್ತಿ ಆಗಿದೆ. ಯಾಕೆಂದರೆ ಚಿಕ್ಕಮಗಳೂರಿನಲ್ಲಿ ಇರತಕ್ಕಂಥ ಏಕೈಕ ದೊಡ್ಡ ಹಾಸ್ಪಿಟ್ಲು ಮಲೆಗಡ ಜನರಲ್ ಹಾಸ್ಪಿಟ್ಲು. ಇದಕ್ಕೆ ಬಂದಿರತಕ್ಕಂಥ ನೂತನವಾಗಿ ಆಗಿರ್ತಕ್ಕಂಥ ಡಿಸ್ಟಿಕ್ ಸರ್ಜನ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ಇದ್ರ ಕಡೆ ಗಮನ ಹರಿಸ್ಬೇಕು. ನೂತನವಾಗಿ ಆಯ್ಕೆ ಆಗಿರೋ ಶಾಸಕರು ಇದ್ರ ಕಡೆ ಗಮನ ಹರಿಸಿ ಪದೇ ಪದೇ ತಿಂಗಳಿಗೊಂದ್ಸಲಿ 15 ದಿವಸಕ್ಕೊಂದ್ಸಲಿ ಮಾನಿಟರ್ ಮಾಡ್ತಾ ಇದ್ದರೆ ಮಲೆಗಡ ಹಾಸ್ಪಿಟ್ಲು ಒಂದು ನರಕದ ಹಾಸ್ಪಿಟ್ಲ್ ಆಗಿ ಹೋಗುತ್ತೆ. ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು ಅಂತೇಳಿ ಈ ಜಿಲ್ಲಾಡಳಿತ ಮತ್ತು DC ಅವರು ಇರ್ಬೋದು, ಶಾಸಕರು ಇರ್ಬೋದು, ಡಿಸ್ಟಿಕ್ ಸರ್ಜನ್ ಇರ್ಬೋದು ಅತಿ ಹೆಚ್ಚು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಬಡ ರೋಗಿಗಳಿಗೆ ಮತ್ತು ಇರ್ತಕ್ಕಂಥ ಎಲ್ಲ ಅಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಮಲೆಗೌಡರು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ನಾವು ತೋರಿಸ್ತಾ ಇದ್ದೇವೆ ನಿಮಗೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಜನ ಪ್ರತಿನಿತ್ಯವೂ ಕೂಡ ಚಿಕಿತ್ಸೆಗಾಗಿ ಬರ್ತಾರೆ. ಪ್ರತಿನಿತ್ಯವೂ ಕೂಡ ಚಿಕಿತ್ಸೆಗಾಗಿ ಬಂದಂಥವರು ಕ್ಯೂನಲ್ಲಿಯೇ ಅರ್ಧ ದಿನ ಕಳೆಯುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಚೀಟಿ ಪಡೀಲಿಕ್ಕೂ ಕೂಡ ಸುಲಭವಾಗಿ ಆಗೋದಿಲ್ಲ ಅಂದರೆ ಚಿಕಿತ್ಸೆ ಪಡೆಯೋಕೆ ಹೇಗೆ ಸಾಧ್ಯ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ 129 ಜನ ಮಾತ್ರ, ಅರ್ಧದಷ್ಟು ಮಾತ್ರ ಸಿಬ್ಬಂದಿ ಅಲ್ಲಿ ನಿಯೋಜನೆ ಇದೆ. ಸಿಬ್ಬಂದಿ ಕೊರತೆ ಇದ್ದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡುವಂಥ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥ ಕೆಲಸ ಅಲ್ಲಿ ಆಗ್ತಾ ಇಲ್ಲ. ಚಿಕ್ಕಮಗಳೂರು ಹೇಳಿ ಕೇಳಿ ಮಲೆನಾಡು ಭಾಗ ಚಿಕ್ಕಮಗಳೂರಿನಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದೆ. ತುಂಬ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂಥ ಮೈನ್ಯೂಟ್ ಜಾಗದಲ್ಲಿ ಬರುವಂಥ ಅನೇಕ ಮನೆಗಳಿರ್ತವೆ. ಅವರಿಗೆ ತಕ್ಷಣ ಆಸ್ಪತ್ರೆ ಅಂತ ನೆನಪಾಗದೆ ಜಿಲ್ಲಾಸ್ಪತ್ರೆ ನೆನಪಾಗುತ್ತೆ. ಜಿಲ್ಲಾಸ್ಪತ್ರೆಗೆ ಓಡೋಡಿ ಬಂದರೆ, ಯಾಕೆಂದರೆ ಜಿಲ್ಲಾಸ್ಪತ್ರೆಗೆ ಬರುವಂಥವರು ಬಡವರೇ ಆಗಿರ್ತಾರೆ, ಕೂಲಿ ಕಾರ್ಮಿಕರಾಗಿರ್ತಾರೆ, ಕಾಫಿ ಎಸ್ಟೇಟ್ಗಳಲ್ಲಿ ದುಡಿಯುವಂಥವ್ರು ಆಗಿರ್ತಾರೆ, ಅಥವಾ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಕಟ್ಟಡ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು. ಹೀಗೆ ನಾವು ಅವ್ರನ್ನ ವರ್ಗೀಕರಣ ಮಾಡ್ಬೋದು. ಯಾಕಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವಷ್ಟು ಹಣ ಅವರ ಹತ್ರ ಇರೋದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದರೆ ಇಂಥ ರೀತಿಯ ವ್ಯವಸ್ಥೆ ಅವರಿಗೆ ಎದುರಾಗತ್ತೆ. ರಾಜಶೇಖರ್ ಅಂತ ಹೇಳಿ ಚಿಕ್ಕಮಗಳೂರಿನ ಸ್ಥಳೀಯರವರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರಾಜಶೇಖರ್ ಅವರೇ. ಸರ್ ನಮಸ್ಕಾರ ಸರ್. ಏನನ್ಸುತ್ತೆ ಅರಳಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆಯನ್ನು ನೀವು ಗಮನಿಸ್ತಾ ಇದ್ರೆ? ಅರಳಗುಪ್ಪೆ ಮಲ್ಲೇಗೌಡ ಹಾಸ್ಪಿಟಲ್ ನಮ್ ಚಿಕ್ಕಮಗಳೂರಿಗೆ ಇರ್ತಕ್ಕಂತ ಏಕೈಕ ದೊಡ್ಡ ಹಾಸ್ಪಿಟಲ್ ಸರ್ ಅದು. ಅರಳಗುಪ್ಪೆ ಮಲ್ಲೇಗೌಡರು ಅಂತ ಹೇಳಿದ್ರೆ ಅವ್ರ ದಾನಿಗಳ? ಹೌದು ಹೌದು, ಅವರು ಅರಳಗುಪ್ಪೆ ಫ್ಯಾಮಿಲಿಯ ನಮ್ಮ ಮಾಜಿ MLA ಅವರಿದ್ರು ಚಿಕ್ಕಮಗಳೂರಿನ ಬಸವೇಗೌಡರು ಅಂತ. ಓಕೆ ಓಕೆ ಓಕೆ. ಏನ್ ಬಸವೇಗೌಡರು ಅಂತ ಅವ್ರ ಫ್ಯಾಮಿಲಿ ಅವರ ಹೆಸರಿನಲ್ಲಿ ಇಟ್ಟಿರ್ತಕ್ಕಂತ ಹಾಸ್ಪಿಟಲ್ ಅದು. ಆ ಕಾಲದಲ್ಲಿ ಅವರು ಅಷ್ಟು ದೊಡ್ಡ ಜಾಗನ ದಾನ ಮಾಡಿ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ದುಡ್ಡು ಕೊಟ್ಟು
ಬಡವರಿಗೆ ಹೆಲ್ಪ್ ಆಗ್ಲಿ ಅಂತ ಕಟ್ಟಿರ್ತಕ್ಕಂತ ಆಸ್ಪತ್ರೆ ಈ ಎಲ್ಲಾ ಕಾಲದಲ್ಲೂ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮ ಚಿಕ್ಕಮಗಳೂರಿಗೆ ಒಂದು ಒಳ್ಳೆ ಆಸ್ಪತ್ರೆ ಆಗ್ಲಿಲ್ಲ ಅದು ರಾಜಶೇಖರ್ ಅವರು ಒಂದು ಸ್ವಲ್ಪ ಜೋರಾಗಿ ಕ್ಲಿಯರ್ ಆಗಿ ಮಾತಾಡಿ ಯಾಕಂತ ಹೇಳಿದ್ರೆ ಅರ್ಥ ಆಗಬೇಕಿದೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ನೇರವಾಗಿ ಜೋರಾಗಿ ಕೂಗಿದ್ರೂ ಕೂಡ ಕಿವಿ ಕೇಳಲ್ಲ ಅವರಿಗೆ ಹೌದು ಹೌದು ಎಲ್ಲ ಅದೇ ಒಂದು ಒಂದು ಒಳ್ಳೆ ಆಸ್ಪತ್ರೆ ಆಗಬೇಕಾಗಿತ್ತು ಇಂತ ಮಲ್ನಾಡ್ ಭಾಗದಲ್ಲಿ ಅಷ್ಟು ದಾನಿಗಳು ಆಸೆ ಇಟ್ಕೊಂಡು ಕೊಟ್ಟಂತ ದಾನನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಿಲ್ಲ ಅಂತ ನಮ್ಮ ಚಿಕ್ಕಮಗಳೂರು ಜನತೆಗೂ ಅದರ ಬಗ್ಗೆ ಪಶ್ಚಾತ್ತಾಪ ಇದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರನೂ ಪ್ರೈವೇಟ್ ಹಾಸ್ಪಿಟಲ್ಗಳ ಲಾಬಿಗೆ ಮಣಿದು ಈ ಸರ್ಕಾರಿ ಆಸ್ಪತ್ರೆಗಳ ಡೆವಲಪ್ಮೆಂಟ್ ಕಡೆ ನೆಗ್ಲೆಕ್ಟ್ ಮಾಡಿದೆ ಆಮೇಲೆ ಚಿಕ್ಕಮಗಳೂರಲ್ಲಿ ದೊಡ್ಡ ಘಟಾನುಘಟಿ ನಾಯಕರುಗಳೇ ಇದ್ರು ಇದಾರೆ ರಾಷ್ಟ್ರ ಮಟ್ಟದಲ್ಲೆಲ್ಲ ಭಾರಿ ಸ್ಥಾನಗಳನ್ನೆಲ್ಲ ಪಡ್ಕೊಂಡಿದ್ರು ಅವರು ಇಲ್ಲ ಅವರು ಅವರು ಕಳೆದ 15 ವರ್ಷದಿಂದ ಎಂಎಲ್ಆರ್ ಆಗಿರತಕ್ಕಂತ ಸಿಟಿ ರವಿ ಅವರು ಅವರು ಪ್ರಬುದ್ಧತೆಗೆ ಬಂದು ಇತ್ತೀಚೆಗೆ ಒಂದು 7-8 ವರ್ಷದ ಮೇಲೆ ಆ ಹಾಸ್ಪಿಟಲ್ಗೆ ಚಿಕ್ಕಮಗಳೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನ ಸ್ಯಾಂಕ್ಷನ್ ಮಾಡಿ ಆ ಹಾಸ್ಪಿಟಲ್ಗೆ ಒಂದು ರೂಪುರೇಷೆ ತರಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಓಕೆ ಸಿಟಿ ರವಿ ಅವರ ಕೊಡುಗೆ ಇದೆ ಕೊಡುಗೆ ಇದೆ ಕೊಡುಗೆ ಇದೆ ಕೊಡುಗೆ ಇಲ್ದಿದ್ರೆ ಇನ್ನೂ ಆ ಹಾಸ್ಪಿಟಲ್ ತುಂಬಾ ಯಾವ್ದೋ ಸಣ್ಣ ಹಳ್ಳಿಕಿನ ತುಂಬಾ ವರ್ಸ್ಟ್ ಆಗಿತ್ತು ಮುಂಚೆ ಮತ್ತೆ ಈಗ ಅದಕ್ಕೆ ನಮಗೊಂದು ಸಿಟಿ ಸ್ಕ್ಯಾನಿಂಗ್ ಸಮೇತ ಮಾಡಿಸ್ಬೇಕಂದ್ರು ನಾವು ಹಾಸನ್ಗೆ ಹೋಗ್ಬೇಕಿತ್ತು ಒಂದ್ ಸಣ್ಣ ಆಕ್ಸಿಡೆಂಟ್ ಆಗ್ಬೇಕಂದ್ರು ನಾವು ಹಾಸನ್ಗೆ ಹೋಗ್ಬೇಕಿತ್ತು ಈ ಸುದ್ದಿಯನ್ನ ಆರಂಭ ಮಾಡಕ್ಕಿಂತ ಮುಂಚೆ ನಾನು ಅದನ್ನೇ ಹೇಳ್ತಾ ಇದ್ದೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಕೇವಲ 60 ಕಿಲೋಮೀಟರ್ ಇದೆ ಹಾಸನ ಹಾಸನ ಜಿಲ್ಲಾಸ್ಪತ್ರೆಯನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ನೋಡ್ರಿ ವ್ಯತ್ಯಾಸ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೆ ನಿಮಗೆ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಹಾಸನ ತುಂಬಾ ಮುಂದುವರೆದಿದೆ ಅಲ್ಲಿ ಮೆಡಿಕಲ್ ಅಲ್ಲಿ ಹಾಸ್ಪಿಟಲ್ಗೆ ಚಿಕ್ಕಮಗಳೂರಿನ ಜನನೇ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಆಗಿದೆ ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಮಾಡಿದಾರೆ ಸರ್ ಆದ್ರೆ ಸರ್ಕಾರಗಳು ಬಂದಂತ ಸರ್ಕಾರಗಳು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಈ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಸರ್ಕಾರಗಳಿಗೆ ಒಂಥರ ಉಡಾಪೆ ಯಾಕೆಂದ್ರೆ ಸರ್ಕಾರ ನಡೆಸುವಂತ ನೀವು ಕಂಡಂತೆ ರಾಜಶೇಖರ್ ಅವರೇ ನೀವು ಕಂಡಂತೆ ಈ ಆಸ್ಪತ್ರೆಯಲ್ಲಿ ಇರುವಂತ ಲೋಪಗಳೇನು ಸಮಸ್ಯೆಗಳೇನು ಸರ್ ಇಲ್ಲಿ ನಮಗೆ ಬೇಕಾದಂತ ಸ್ಟಾಫ್ ಇಲ್ಲ ಓಕೆ ನಮಗೆ ಸ್ಟಾಫ್ ನ ನೇಮಕಾತಿ ಮಾಡೋದ್ರಲ್ಲಿ ಎಲ್ಲಾ ಸರ್ಕಾರಗಳು ತಾರತಮ್ಯ ಮಾಡಿದಾವೆ ಓಕೆ ಫುಲ್ಫಿಲ್ ಮಾಡಿಲ್ಲ ಒಂದು ಡಾಕ್ಟರ್ಗಳು ಇಲ್ಲಿ ಬರ್ತಕ್ಕಂತ ಡಾಕ್ಟರ್ಗಳು ಸಮೇತ ನಮಗೆ ಡಾಕ್ಟರ್ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ ಜೊತೆಗೆ ಎಲ್ಲ ಯಾವ ತರದ ಸಿಟಿ ಸ್ಕ್ಯಾನಿಂಗ್ ಇಲ್ಲ ಅಂದ್ಮೇಲೆ ಡಾಕ್ಟರ್ ಇಟ್ಕೊಂಡು ಏನ್ ಮಾಡೋದು ನಾವು ಸಿಟಿ ಸ್ಕ್ಯಾನ್ ಇಲ್ಲ ಅಲ್ಲಿ ಸಿಟಿ ಸ್ಕ್ಯಾನಿಂಗ್ ಈಗ ಕಳೆದ 2 ವರ್ಷದಿಂದ ಸಿಟಿ ರವಿ ಅವರ ಲಾಸ್ಟ್ ಅವಧಿನಲ್ಲಿ ಲಾಸ್ಟ್ ಇಯರ್ ನಲ್ಲಿ ಸಿಟಿ ಸ್ಕ್ಯಾನಿಂಗ್ ಚಿಕ್ಕಮಗಳೂರಿಗೆ ಬಂದಿರೋದು ಅದಿಲ್ಲ ಅಂದ್ಮೇಲೆ ಇಲ್ಲಿ ಡಾಕ್ಟರ್ನ ಯಾರು ಕೇಳ್ತಾರೆ ಸೀದಾ ಡಾಕ್ಟರ್ನ ಭೇಟಿ ಮಾಡ್ಲಿಕ್ಕೆ ಹಾಸನ್ಗೆ ಹೋಗ್ತಾರೆ ಮಂಗಳೂರಿಗೆ ಹೋಗ್ತಾರೆ ಆ ತರ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದ್ರೆ ಡಾಕ್ಟರ್ಗಳು ಇದ್ದು ಏನ್ ಪ್ರಯೋಜನ ಕರೆಕ್ಟ್ 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 ನಮಗೆ ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಆಗ್ಬೇಕು ಆವಾಗ ಡಾಕ್ಟರ್ಗಳು ನ್ಯಾಚುರಲಿ ಬರ್ತಾರೆ ಸರ್ಕಾರ ಆ ಕಡೆ ಗಮನ ಕೊಡ್ಬೇಕು ಸರ್ ಈಗ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ ರಾಜಶೇಖರ್ ಅವರೇ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ ಕೋವಿಡ್ ಬಂದ ನಂತರದಲ್ಲಿ ನಾವು ಯಾವುದೇ ಮಸೀದಿ ಕಟ್ಟೋದು ಬೇಡ ಚರ್ಚ್ ಕಟ್ಟೋದು ಬೇಡ ದೇವಸ್ಥಾನ ದೇಗುಲ ಮಠ ಕಟ್ಟೋದು ಬೇಡ ಕೋವಿಡ್ ಬಂದ ನಂತರದಲ್ಲಿ ಜೀವ ಉಳಿಸುವ ಒಂದೇ ಒಂದು ದೇಗುಲ ಅಂದ್ರೆ ಆಸ್ಪತ್ರೆ ಆಸ್ಪತ್ರೆ ಅದು ಹೌದು ಹೌದು ನಾವು ಕೋವಿಡ್ ಬಂದ ನಂತರದಲ್ಲಿ ಎಚ್ಚೆತ್ತುಕೊಳ್ಳಿಲ್ವಲ್ಲ ಅಂತ ಹೌದೌದು ಅದು ನಮ್ಮ ಜನರು ಹಾಗೆ ಸಂಪರ್ಕದಲ್ಲಿರಿ ರಾಜಶೇಖರ್ ಈಗ ನಮ್ಮ ಜೊತೆ DHO ಅಶ್ವಥ್ ಬಾಬು ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಅಶ್ವಥ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಸರ್ ಈಗ ಜಿಲ್ಲಾ ಆಸ್ಪತ್ರೆ ಬಗ್ಗೆ ಮಾತಾಡ್ತಿದ್ವಿ ನಾವು ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿ ಅನೇಕರು ನಮ್ಮ TV5 ರಿಪೋರ್ಟರ್ಗೆ ಹೇಳ್ತಾ ಇದ್ರು ನಮ್ಮಲ್ಲಿ ರಾಜ್ಕುಮಾರ್ ಅಂತ ಇದರಲ್ಲಿ ಹಿಂಗಾಗಿ ನಾವು ನಿಮ್ಮ ಆಸ್ಪತ್ರೆ ಬಗ್ಗೆ ಒಂದು ವರದಿಯನ್ನ ಪ್ರಸಾರ ಮಾಡ್ತಿದೀವಿ 400 ಬೆಡ್ಗಳಿದೆ 129 ಮಂದಿ ಮಾತ್ರ ಕೆಲಸ ಮಾಡ್ತಾರೆ ಟೋಟಲ್ ಅಲ್ಲಿ ಇರಬೇಕಾಗಿದ್ದು 253 ಜನ ಇರಬೇಕಾಗಿತ್ತು ಟೋಟಲ್ ಸ್ಟಾಫ್ ಸರ್ ಆದ್ರೆ 129 ಜನ ಮಾತ್ರ ಕೆಲಸ ಮಾಡ್ತಾರೆ ಅಂತ ಅದರಿಂದ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ರೋಗಿಗಳಿಗೆ ಅಂತ ಇದರ ಬಗ್ಗೆ ಇದು ನಾವು ಸರ್ಕಾರದ ಗಮನ ತಂದಿದ್ದೀವಿ ಮತ್ತೆ ಇದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಕನ್ವರ್ಟ್ ಆಗ್ತಾ ಇದೆ ಮುಂದಿನ ದಿನದೊಳಗೆ ಕಂಪ್ಲೀಟ್ ಸರಿ ಹೋಗುತ್ತೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಅಂತಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಮೋಹನ್ ಅವರು ಕೊಡ್ತಾರೆ ಓಕೆ ಓಕೆ ಅಂದ್ರೆ ನಿಮ್ಗೆ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಹಂಗಾಗಿ ನಿಮ್ಗೆ
ಹೆಚ್ಚಿನ ಮಾಹಿತಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ಮೆಡಿಕಲ್ ಕಾಲೇಜ್ ಎಜುಕೇಶನ್ ಹೋಗುತ್ತೆ, 100% ಹಾಸ್ಪಿಟಲ್ ಇನ್ನೂ ಅಪ್ಗ್ರೇಡ್ ಆಗುತ್ತೆ. ಆಗುತ್ತೆ, ಈಗ ಸದ್ಯಕ್ಕಂತೂ ಆಗಿಲ್ಲ ಅಲ್ವಾ ಸರ್? ಈಗ ಎಚ್ ಎಫ್ ಡಬ್ಲ್ಯೂ ಅಲ್ಲೇ ಇದೆ. ಎಚ್ ಎಫ್ ಡಬ್ಲ್ಯೂ ಅಲ್ಲೇ ಇದೆ ಅಲ್ವಾ? ಹೌದು. ಯಾಕೆ ಇಲ್ಲಿವರೆಗೆ ಪೂರಕವಾಗಿ ಸಿಬ್ಬಂದಿಯನ್ನ ನೇಮಕ ಮಾಡಕ್ ಆಗಿಲ್ಲ? ಅಲ್ಲ, ಪೂರಕವಾಗಿ ಸಿಬ್ಬಂದಿ ನೇಮಕ ಆಗಿಂದಾಗಿ ಆಗಿದೆ. ಬಟ್ ಏನಂತಂದ್ರೆ, ಹಿಂದೆ ಇದ್ದಂತ ಸ್ಯಾಂಕ್ಷನ್ ಪೋಸ್ಟ್ ಗಳು ಹಿಂದೆ ಇತ್ತಲ್ಲ, ಆ ಸ್ಯಾಂಕ್ಷನ್ ಪೋಸ್ಟ್ ಗಳು ಅಪ್ಗ್ರೇಡ್ ಆಗಿಲ್ಲ. ಈಗ ಒಂದ್ಸತಿ ಇದಾದ್ಮೇಲೆ, ಮೆಡಿಕಲ್ ಕಾಲೇಜ್ ಹೋದ್ಮೇಲೆ ಅಪ್ಗ್ರೇಡ್ ಆಗುತ್ತೆ. ಸರ್, 253 ಸ್ಯಾಂಕ್ಷನ್ ಪೋಸ್ಟ್ ಅಲ್ವಾ? ಹೌದು. 253 ಯಾಕೆ 129 ಜನ ಮಾತ್ರ ಇದ್ದಾರೆ? ಅದರಲ್ಲಿ ಗ್ರೂಪ್ ಬಿ ಯಾವ್ದು ಯಾವ್ದು ಅಂತ ನನ್ನ ಹತ್ರ ಸ್ಪ್ಲಿಟ್ ಇಲ್ಲ, ನಾನು ಹೊರಗಡೆ ಇದ್ದೀನಿ. ಓಕೆ. ಅದರಲ್ಲಿ ಟೆಕ್ನಿಕಲ್ ಪೋಸ್ಟ್ ಗಳೆಷ್ಟು, ನಾನ್ ಟೆಕ್ನಿಕಲ್ ಪೋಸ್ಟ್ ಎಷ್ಟು ಅಂತ ಅಂತಂದ್ರೆ ನನ್ನ ಹತ್ರ ಸ್ಪ್ಲಿಟ್ ಇಲ್ಲ. ಓಕೆ. ಓಕೆ, ಅದು ಡಿಸ್ಟ್ರಿಕ್ಟ್ ಸರ್ಜನ್ ಮೋಹನ್ ಗೊತ್ತಿರುತ್ತೆ, ನನಗೆ ಗೊತ್ತಿರಲ್ಲ. ಓಕೆ ಓಕೆ ಓಕೆ. ಯಾಕಂದ್ರೆ ಸರ್, ಈಗ ಚಿಕ್ಕಮಗಳೂರು ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ಪಕ್ಕದ ಮೆಗ್ಗಾನ ಆಸ್ಪತ್ರೆ ಶಿವಮೊಗ್ಗದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ, ಪಕ್ಕದ ಹಾಸನ ಮೆಡಿಕಲ್ ಕಾಲೇಜ್ ಅಥವಾ ಹಾಸನ ಜಿಲ್ಲಾಸ್ಪತ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಯಾಕೆ ಚಿಕ್ಕಮಗಳೂರು ಹಿಂದುಳಿದಿದೆ ಅನ್ನೋದು ಜನರ ಪ್ರಶ್ನೆ. ಅಲ್ಲ, ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಆಗಿದ್ದೇ ಲೇಟ್ ಅಲ್ಲ, ನಮ್ಮ ಮೆಡಿಕಲ್ ಕಾಲೇಜ್ ಆಗಿ 2 ಇಯರ್ಸ್ ಆಯ್ತು ಬಂತು, 2 ಇಯರ್ಸ್ ಮೆಡಿಕಲ್ ಕಾಲೇಜ್ ಆಗಿ 2ನೇ ವರ್ಷದ ಬ್ಯಾಚ್ ಜಾಯ್ನ್ ಆಗಿದೆ. ಆಯ್ತಾ, ನಮ್ಮಲ್ಲೂ ಕೂಡ ಅನದರ್ 1-2-3 ಇಯರ್ಸ್ ಅಲ್ಲಿ ನಾವು ಕೂಡ ಅದೇ ತರ ಇದು ಬರ್ತೀವಿ, ಲೆವೆಲ್ ಬರ್ತೀವಿ. ಅಂದ್ರೆ ಜನ ಭರವಸೆ ಇಟ್ಕೋಬಹುದು, 100% ಇಟ್ಕೋಬಹುದು. ಮತ್ತೆ ಅಲ್ಲಿವರೆಗೆ ಏನ್ ಮಾಡೋದು? ಅಲ್ಲ, ಅಲ್ಲಿವರೆಗೆ ಏನ್ ಮಾಡೋದು ಅಂತ, ಅಲ್ಲಿವರೆಗೆ ಎಲ್ಲಾನು ಕೂಡ ಸರಿದೂಗಿಸೋಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ನಾನು ಇನ್ನೊಂದ್ಸತಿ ನಾವು ಡಿಸ್ಟ್ರಿಕ್ಟ್ ಸರ್ಜನ್ ಸರ್ ತಾವೊಂದ್ಸಲ ವಿಸಿಟ್ ಮಾಡಿ, ಯಾಕೆಂತ ಹೇಳಿದ್ರೆ ಒಂದು ಚೀಟಿ ಪಡೆದುಕೊಳ್ಳಕ್ಕೆ ಮಿನಿಮಮ್ ಒಂದು ಚೀಟಿ ಪಡೆದುಕೊಳ್ಳಕ್ಕೆ 1/2 ಗಂಟೆಗಿಂತ ಕಮ್ಮಿ ಆಗಲ್ಲ ಅಲ್ಲಿ. ಗೊತ್ತಾಯ್ತು, ಅದು ಅದ್ರ ಬಗ್ಗೆ ಇದು ನಮ್ಮ ಸಿಇಒರ್ ಗಮನಕ್ಕೆ ಮತ್ತೆ ಡಿಸಿಆರ್ ಗಮನಕ್ಕೂ ಇದೆ. ಅದು ಈಗ ಏನಂತಂದ್ರೆ, ಈ ಹಾಸ್ಪಿಟಲ್ ಆಗಿ ಈ ಹಾಸ್ಪಿಟಲ್ ಆಗಿರೋದ್ರಿಂದ ಸರ್ವರ್ ಡೌನ್ ಇರೋದ್ರಿಂದ ಆ ಒಂದು ಪೀಕ್ ಟೈಮ್ ಅಲ್ಲಿ ಮಾತ್ರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದ್ದಂತೆ ಏನಂತ ಏನ್ ತಲೆಬಿಸಿ ಏನಿಲ್ಲ, ಪೀಕ್ ಟೈಮ್ ಅಲ್ಲಿ ಮಾತ್ರ ಆತರ ಸ್ವಲ್ಪ ಆಗ್ತಾ ಇದೆ ಸರ್ವರ್ ಡೌನ್ ಆದ್ರೆ. ಓಕೆ, ಅಂದ್ರೆ ಈ ಹಳೆ ಕಟ್ಟಡ ಇದೆಯಲ್ಲ, ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗುತ್ತೆ ಮೆಡಿಕಲ್ ಕಾಲೇಜ್ ಆದ್ಮೇಲೆ? ಆಗುತ್ತೆ. ಓಕೆ ಓಕೆ. ಅಂದ್ರೆ ಸರ್, ಈಗ ಅಲ್ಲಿವರೆಗೂ ಹೆಚ್ಚಿನ ನೇಮಕಾತಿಯನ್ನ ಮಾಡ್ಕೊಳ್ತೀರಿ? ಅಗತ್ಯಕ್ಕೆ ತಕ್ಕಂಗೆ ಮಾಡ್ಕೊಂಡಿರ್ತೀವಿ. ಒಂದ್ಸತಿ ಮೆಡಿಕಲ್ ಕಾಲೇಜ್ಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಆದ್ಮೇಲೆ ನನಗೆ ಗೊತ್ತಿಲ್ಲ, ಈಗ ನಿಮ್ಮ ಹತ್ರ ಅಂಕಿ ಅಂಶಗಳಿದೆಯಲ್ಲೋ ಅಂತ ಗೊತ್ತಿಲ್ಲ, ವೈದ್ಯರು ಎಷ್ಟಿದ್ದಾರೆ, ತಜ್ಞ ವೈದ್ಯರು ಎಷ್ಟಿದ್ದಾರೆ ಅನ್ನೋ ಮಾಹಿತಿ ಇಲ್ಲ ನನ್ನ ಹತ್ರ, ನಾನು ಹೊರಗಡೆ ಇರೋದ್ರಿಂದ ನನಗೆ ಗೊತ್ತಿಲ್ಲ. ಅದು ಕಂಪ್ಲೀಟ್ ಮಾಹಿತಿ ಡಿಸ್ಟ್ರಿಕ್ಟ್ ಸರ್ಜನ್ ಹತ್ರ ಇರುತ್ತೆ. ಸಿಟಿ ಸ್ಕ್ಯಾನ್ ಅನ್ನುವ ಆ ಉಪಕರಣನೂ ಕೂಡ ಇರಲಿಲ್ಲ, ಕಳೆದ 2 ವರ್ಷದಿಂದ ಬಂದಿದೆ, ಅಷ್ಟು ಹಿಂದುಳಿದಿತ್ತು ನಮ್ಮ ಜಿಲ್ಲಾಸ್ಪತ್ರೆ ಅಂತ ಅನೇಕರು ಹೇಳ್ತಾ ಇದ್ರು. ಸಿಟಿ ಸ್ಕ್ಯಾನ್ ಆಲ್ರೆಡಿ 5 ಇಯರ್ಸ್ ಆಯ್ತು ಬಂತು, ಸಿಟಿ ಸ್ಕ್ಯಾನ್ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಯಾರಿಲ್ಲ ಅಂತ ಹೇಳದ್ದು. ಅಲ್ಲ, ಅಲ್ಲಿನ ಜನ ಹೇಳ್ತಾ ಇದ್ರು ಕಳೆದ 2-3 ವರ್ಷದಿಂದ ಬಂತು ಅಷ್ಟೇ. ಚೆನ್ನಾಗಿದೆ, ಲ್ಯಾಬ್ ಸರ್ವಿಸ್ ಚೆನ್ನಾಗಿದೆ, ಎಲ್ಲಾ ಸರ್ವಿಸ್ ಚೆನ್ನಾಗಿದೆ, ಬಟ್ ಸಿಬ್ಬಂದಿಗಳ ಕೊರತೆ ಇದೆ, ಅದರಲ್ಲೂ ಕೂಡ ನೀಗಿಸ್ಕೊಂಡು ಹೋಗ್ತಾ ಇದೀವಿ ನಾವು. ಸೊ ಸಿಬ್ಬಂದಿ ಕೊರತೆ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ? ಬೇರೆ ಏನು ಸಮಸ್ಯೆ ಏನಿಲ್ಲ. ಓಕೆ, ಆದ್ರೂ ಸಿಬ್ಬಂದಿಗಳ ನೇಮಕ ಮಾಡಿದ್ರೆ ರೋಗಿಗಳಿಗೆ ಅನುಕೂಲ ಆಗುತ್ತೆ ಸರ್? ಆಗತ್ತೆ, ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ, ಇದ್ರ ಬಗ್ಗೆ ನಾವು ಕಮಿಷನರ್ ಜೊತೆ ಎಲ್ಲ ಮಾತುಕತೆ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನಮ್ಮ TV5 ಜೊತೆ ಮಾತನಾಡಿದ್ದಕ್ಕೆ. ಅವು